ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇಲ್ಲಿ ಆಗ್ಬೇಕು ಇವಾಗ ಹಾಕಿದ್ರೆ. ಮರುಸಮ ಅಂಕಲ್ ಕಳಿಸ್ಬೇಕು ವಿಡಿಯೋ. ಇಲ್ಲಿ ಕಟ್ಬಿಟ್ರೆ ವಾಲ್ ಹಾಕ್ಬಿಟ್ರೆ ಬಹಳ ಅನುಕೂಲ ಆಗೈತಿ. ನೋಡಿ, ಇದು ಕೈಯಲ್ಲಿ ಆಡಿದ್ರೆ ಈಚೆ ಬರ್ತಾ ಇದೆಲ್ಲ. ಇದು 2 ಇಂಚ್ ಆಗ್ಬೇಕಾಗಿದ್ದು ಟಾರು, 1 ಇಂಚ್ ಆಗ್ತಾ ಇದಾರೆ. 2 ಇಂಚ್ ಹಾಕ್ಬೇಕಾಗಿ ಟಾರು, 1 ಇಂಚ್ ಆಗ್ತಾ ಇದಾರೆ. ಕೇಳಿದ್ರೆ ಯಾರು ಹೇಳ್ತೀರಿ ಹೇಳ್ಕೋಗ್ರಿ ಅಂತ ಹೇಳ್ತಾ ಇದ್ರು. ನೋಡಿ ನೋಡಿ ನೋಡಿ, ಯಾವ ತರ ಆಗುತ್ತೆ ನೋಡಿ. ಸುಮ್ನೆ ಕಾಲಲ್ಲಿ ಅಂದ್ರೆ ಹೆಂಗೆಲ್ಲ ಬರ್ತಾ ಇದೆ. ಈ ತರ ಆಗುತ್ತೆ, ಲೂಸ್ ಮಣ್ಣು, ಕ್ವಾಲಿಟಿ ಹಾಳಾಗುತ್ತೆ, ಲೂಸ್ ಆಗಿದೆ. ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಕ್ವಾಲಿಟಿ ಆಗೈತೆ, ರೋಲರ್ ಆಗೈತೆ, ಆಯ್ತಾ? ಇಂಜಿನಿಯರ್ ಗಳಿದ್ದು ಈ ತರ ಬದುಕು ಮಾಡ್ತಾ ಇದಾರೆ. ಕೇಳಿರೇ ಉತ್ತರ ಕೊಡೋದಿಲ್ಲ, ಕೇಳಿರೆ ಉತ್ತರ ಕೊಡೋದಿಲ್ಲ. ಯಾರಿಗೆ ಹೇಳ್ತಾರೆ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಹಿಂಗೆಲ್ಲ ಅಧ್ವಾನದ ಕೆಲಸ ಆಗ್ತಾ ಇದಾವೆ. ಮೇಲ್ಪಟ್ಟ ಅಧಿಕಾರಿಗಳು ಯಾರಾದರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಬೆಂಗಳೂರಿಂದ ಎಲ್ಲ ಬಂದು ಕ್ವಾಲಿಟಿ ರಸ್ತೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳೋಗಿದ್ರ. ಇಷ್ಟಾದ್ರೂ ಕ್ವಾಲಿಟಿ ರಸ್ತೆ ಹಿಂಗೆ ಹೆಂಗಾಗುತ್ತೆ ನೋಡ್ರಿ. ಈ ಬೂದಿ ಮೇಲೆ ಟಾರ್ ಆಗ್ತಾ ಇದ್ದಾರೆ, ದುಡ್ಡು ಎಲ್ಲದು ಸಾರ್ವಜನಿಕರ ದುಡ್ಡು ಹಾಳಾಗ್ತೈತೆ. ನೀವಿದ್ದು ಇಂಥ ಅಧಿಕಾರಿಗಳಿದ್ದು ಇಂಥ ಲೂಸ್ ಕೆಲಸ ಆಗುತ್ತೆ ಅಂದರೆ ನಿಮ್ಮ ಸ್ಥಾನಕ್ಕೆ ಅರ್ಥ ಇಲ್ಲ. ದಯಮಾಡಿ ಈ ಕೆಲಸನ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಅಂತ ಮೇಲ್ವರ್ಗದ ಅಧಿಕಾರಿಗಳಲ್ಲಿ ಕೇಳ್ಕೊಂತ ಇದ್ದೀವಿ. ದಯಮಾಡಿ ತಾಲೂಕು ಅಧಿಕಾರಿಗಳು ಯಾರು ಸೂಪರ್ವೈಸಿಂಗ್ ಮಾಡ್ತೀರಾ ಅವರು ಅಥವಾ ಇದ್ರ ವಿಭಾಗದ ಮುಖ್ಯಸ್ಥರು ಯಾರಿದ್ದಾರೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ. ನೋಡಿ, ಇದೆಲ್ಲ ಒಂದು ಕಡೆ ಆಗಿದ್ರೆ ಅಕ್ಸೆಪ್ಟಬಲ್ಲು. ನಾವು ಎಷ್ಟು ಕೇಳ್ಕೊಂಬತ್ತೀವಿ ಅಷ್ಟೂ ಲೂಸ್ ಐತೆ. ಅದೇ ತರ ರಂಗನಾಥ ನಗರದಲ್ಲಿ ಯಾವ ನಲ್ಲಿ ಯಾವ ಬೀದಿ ಬೀದಿಗಳಲ್ಲೂ ಪಾಯಿಂಟ್ ಪಾಯಿಂಟ್ ಅಲ್ಲ.
ಕಾಳಿದಾಸ್ ನಗರದಲ್ಲಿದೆ ಸದ್ಯಕ್ಕೆ ನಾವು ನೋಡಿದಂಗೆ ರಂಗನಾಥ್ ನಗರದಲ್ಲಿ ತಣ ತಕ್ಷಣ ನೀವು ಪರಿಶೀಲನೆ ಮಾಡಿದ್ರು ಯಾವುದೇ ತರ ಸಾಟ್ ವಾಟರ್ಗಳು ಇಲ್ಲ ಅಲ್ಲಿ ರಂಗನಾಥ್ ನಗರದ ಮೋಹಿ ಕಾಲದಲ್ಲಿ ನೀರು ವ್ಯವಸ್ಥೆ ಒದಗಿಸೋ ಬಗ್ಗೆ ಅದು ಒಂದು ಅದು ಏನೋ ಸಿಹಿ ನೀರು ಅಂತ ಹೇಳಿ ಆಯ್ತಾ ಆ ನಂತರ ಸ್ಕೂಲ್ ಹತ್ರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ರ ಯಾವಾಗಾದ್ರೂ ಒಂದನ್ನ ಸಾಲ್ಟ್ ವಾಟರ್ ಹಾಕೋರಿ ತಾತ್ಕಾಲಿಕ ಅಲ್ಲಿ ಯಾವುದೇ ಬೀದಿ ಬೀದಿಗಳಲ್ಲಿ ಸಾಲ್ಟ್ ವಾಟರ್ ಇಲ್ಲ ನೀವು ಕೊಟ್ಟಕ್ಕಂತ ವಾರಕ್ಕೋ 15 ಕ್ಕೋ ಮೇಲೆ ಏನ್ ಸಿಹಿನಿಗೆ ಕೊಡ್ತಾ ಇದ್ದೀರಿ ಅದು ಬಿಟ್ಟರೆ ಬೇರೆ ಪರ್ಯಾಯ ವ್ಯವಸ್ಥೆ ನೀರೇ ಇಲ್ಲ ಅಲ್ಲಿ ರಂಗಮಂದಿರದ ಹತ್ರ ಒಂದು ಟ್ಯಾಂಕ್ ಮಾಡಿ ಕುಂದಿರಿಸಿದೀರಿ ಆ ನೀರನ್ನ ತಗೊಂಡೋಗಕ್ಕೆ ಮೇಲಿಂದ ಬರೋದಕ್ಕೆ ತೊಂದರೆ ಆಗ್ತಾ ಇದೆ ತಾತ್ಕಾಲಿಕವಾಗಿ ಮೇಲ್ ಮೇಲೆ ಇರ್ತಕ್ಕಂತ ಜಾಗದಲ್ಲಿ ಸದ್ಯಕ್ಕಾದ್ರು ತಾತ್ಕಾಲಿಕವಾಗಿ ಒಂದು ಸಾಲ್ಟ್ ವಾಟರ್ ಆದ್ರೂ ಕೊಡಿ ಮನೆಗಳಿಗೆ ಸಹಾಯ ಆಗುತ್ತೆ ಅದು ಮೇಲ್ ಈ ಕ್ಷಣದಲ್ಲೇ ನೀವು ಮೀಟಿಂಗ್ ಮುಗಿದ ಪರಿಶೀಲನೆ ಮಾಡಿದ್ರೆ ನಾನು ಜಾಗ ತೋರಿಸ್ಕೊಡ್ತೀನಿ ಆಫ್ಟರ್ ಲಂಚ್ ಶಿವಾಜಿ ನಗರ ಹಾಕೊಂಡ್ರಿ ಶಿವಾಜಿ ನಗರ ಮತ್ತೆ ಒಂದ್ ಸಮುದಾಯ ಭವನ ಒಂದ್ ಸಪ್ತಗಿರಿ ಬಡಾವಣೆಗೆ ಶುದ್ಧ ಸಪ್ತಗಿರಿ ಬಡಾವಣೆಗೆ ಇಲ್ಲಿ ಸೋಮೇಶ್ವರ ಚೌಕಿ ಈ ಕಡೆ ಯೂಸ್ ಆಗುತ್ತೆ ಅಲ್ಲಿ ಶಿವಾಜಿ ನಗರದಿಂದ ಅಲ್ಲೋ ಹಾಸ್ಟೆಲ್ ಮಕ್ಕಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸಾರ್ವಜನಿಕ ಶೌಚಾಲಯ ಶಿವಾಜಿ ನಗರಕ್ಕೆ ಹಾಕ್ರಿ ಸಾರ್ವಜನಿಕ ಶೌಚಾಲಯ ಅಲ್ಲಿ ಹಾಕ್ಬೇಕು ಅಂತಂದ್ರೆ ಜನಸಾಂದ್ರತೆ ಜಾಸ್ತಿ ಇರಬೇಕು ಅಲ್ಲಲ್ಲ ಬರೀ ಮನೆಗಳಿದ್ರೆ ಆಗಲ್ಲ ಈಗ ಆಫೀಸು ಏನ ಕೋರ್ಟ್ ಕಚೇರಿ ಆದ್ರಿಂದ ಯಾವ್ದಾರ ಇದ್ರೆ ಸಾರ್ವಜನಿಕ ಶೌಚಾಲಯಕ್ಕೆ ಅನುಕೂಲ ಆಗುತ್ತೆ ಬರೀ ಕೇವಲ ಮನೆಗಳಿಗಾಕೊಡಿ ಅಂತಂದ್ರೆ ಅಲ್ಲಿ ಅವರು ಇದ್ರ ಪ್ರಕಾರ ಒಪ್ಪೋದಿಲ್ಲ ಅವರು ಅಂದ್ರೆ ಅವ್ರಿಗೆ ಅವ್ರ ಗೈಡ್ ಲೈನ್ಸ್ ಇರುತ್ತೆ ಇವಾಗ ಕೋರ್ಟ್ ಹತ್ರ ಸಾರ್ವಜನಿಕ ಶೌಚಾಲಯ ಆಗ್ರಿ ಅಂತಂದ್ರೆ ಹಾಕಿಸ್ಕೊಡ್ಬೋದು ತಾಲೂಕ್ ಆಫೀಸ್ ಹತ್ರ ಯಾಕಂದ್ರೆ ಸಾರ್ವಜನಿಕ ಶೌಚಾಲಯ ಅದು ಬಳಕೆನೆ ಆಗಿರೋದ ಕಾರಣ ಏನು ಜನ ಹೋಗೋದಲ್ಲ ಸಾರ್ ಇದ್ದಾಗ್ಲೇ ಬ್ಲಾಕ್ ಆಗಿತ್ತು ಅದು ಏನ್ ಆಫೀಸ್ ಇಲ್ಲಿ ಇತ್ತು ರನ್ನಿಂಗ್ ಅಲ್ಲಿ ಆ ರನ್ನಿಂಗ್ ಅಲ್ಲಿ ಇದ್ದಾಗ್ಲೇ ಅದು ಬ್ಲಾಕ್ ಆಗಿತ್ತು ಏನ್ ಓಪನ್ ಇರ್ಲಿಲ್ಲ ಅದು ಯಾರೋ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಒಂದು 2-3 ತಿಂಗಳು ಅಥವಾ 3-4 ತಿಂಗಳು ತೆಗ್ದಿತ್ತು ಅಷ್ಟೇನೆ ಆಯ್ತಾ ಅದನ್ನ ಫಸ್ಟ್ ಆಫ್ ಆಲ್ ಅದನ್ನ ನೀವು ಓಪನ್ ಮಾಡಿಸ್ಕೊಡಿ ಅದನ್ನ ರೀಓಪನ್ ಮಾಡಿ ಯಾಕಂದ್ರೆ ಕೋರ್ಟ್ ಇದೆ ಅಲ್ಲಿ ಕೋರ್ಟ್ ಇದೆ ಆಮೇಲೆ ಫಿಶಿಂಗ್ ಡಿಪಾರ್ಟ್ಮೆಂಟ್ ಇದೆ ನಾನಾ ತರ ಇಲಾಖೆಗಳು ಅಲ್ಲಿ ಹಾದು ಹೋಗೋ ಜಾಗ ಇದೆ ಆದ್ರಿಂದ ಆ ಜಾಗನ ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ತೆರವು ಮಾಡಿಸಿ ಕ್ಲಿಯರ್ ಮಾಡಿಸಿ ಅದನ್ನ ಓಪನ್ ಮಾಡಿಸ್ಕೊಡಿ ಸುಲಭ ಶೌಚಾಲಯ ಸಿರಂಗ ಅಂತ ಹೇಳಿ ಸರ್ ಈ ಬಿಲ್ಡಿಂಗ್ ಟೈಲ್ಸ್ಗಳು ಬೇರೆ ಕಡೆ ಎಲ್ಲ ನೋಡಿದ್ರು ಓಡ್ ಹೊಸ್ಕೊಂಡ್ರಿ ಸಿರಾದಾಗೆ ಜಾಸ್ತಿ ದುಪ್ಪಟ್ಟಿದೆ ತುಮಕೂರು ಹೋದ್ರೆ 60% ಇದೆ ಇವತ್ತು 30% ಕಟ್ಟಿಸ್ಕೊಂತ ಇದ್ದಾರೆ ಈಗ ಬಿಲ್ಡಿಂಗ್ ಟೈಲ್ಸ್ ಕೊಟ್ಬಿಡ್ತೀವಿ ಅದು ಏನು ಸಮಸ್ಯೆ ಅಂತ ಗೊತ್ತಾಗಿಲ್ಲ ಸರ್ ಯಾಕೆಂದ್ರೆ ತುಮಕೂರು ಮಹಾನಗರ ಪಾಲಿಕೆಗಳಿಗೆ ಅಷ್ಟು ಕಮ್ಮಿ ಇರ್ಬೇಕಾದ್ರೆ ಇಲ್ಲಿ ನಗರಸಭೆ ಇಲ್ಲ ಎಲ್ಲ ಇಕ್ವಲೇ ಆಗ್ತದೆ ಅಂದ್ರೆ ಆತರ ನಾವು ನಾರ್ಮಲ್ ಆಗಿ ನಾವು ಹೇಳ್ತಿರಲಿಲ್ಲ ಹೇಳ್ತೀನಿ ಕುಡಿಯೋ ನೀರಿಗೆ ನೀವು ಎಷ್ಟು ಕಟ್ತೀರಾ ಇಲ್ಲಿ ಒಂದು ವರ್ಷಕ್ಕೆ ಎಷ್ಟು ಕಟ್ತೀರಾ ಸರಿ ತುಮಕೂರಲ್ಲಿ ಎಷ್ಟು ಕಟ್ತೀವಿ ನಾವು ತುಮಕೂರ ಎಷ್ಟು ಅಲ್ಲಿ ಜನಸಂಖ್ಯೆ ಸಾಂದ್ರತೆ ಮೇಲೆ ಮತ್ತೆ ಸರ್ಕಾರದ ಬರ್ತಕ್ಕಂತ ಗೈಡ್ ಲೈನ್ಸ್ ಮೇಲೆ ಈ ಟ್ಯಾಕ್ಸ್ ನಿರ್ಭರ ಆಗುತ್ತೆ ಹೊರತು ನಾವು ಸ್ವಂತವಾಗಿ ಏನು ಮಾಡೋದಿಲ್ಲ ನಮ್ಗೆ ಪೌರಾಣಿಕ ನಿರ್ದೇಶನಾಲಯದಿಂದ 20% ಮಾಡಲೇಬೇಕು ಹೌದು ಕೊಡ್ತಾರೆ ಅದರನ್ನೇ ಗೈಡ್ ಲೈನ್ಸ್ ಕೊಡ್ತಾರೆ ನಮ್ಗೆ ಬರಗಾಲದಲ್ಲಿ ಪ್ರತಾಡ್ತಾರೆ ಜನಗಳು ನೀರಿದ್ದಾಗ ನೀವು ಮೀಟರ್ ವ್ಯವಸ್ಥೆ ಮಾಡಿದ್ರೆ ಲಿಮಿಟ್ ದುಡ್ಡು ಜಾಸ್ತಿ ಬರ್ತದಿಲ್ಲ ಎಂಟ್ ಕ್ಯಾಪ್ ಹಾಕೋಣಕ್ಕೋ ಏನಾದ್ರು ಬಂದ್ ಮಾಡ್ಕೊಳಕೋ ವ್ಯವಸ್ಥೆ ಮಾಡ್ಕೊಂತಾರೆ ಆ ಮೀಟರ್ದ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಜನಗಳು ಆ ಬಿಲ್ ಕಟ್ಟಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಸುಮ್ಮನೆ ಚರಂಡಿ ವೇಸ್ಟ್ ಆಗಿ ಹೋಗ್ತಾ ಇರ್ತಾರೆ ನೀರು
ಸುಮ್ಮನೆ ಅದು ಜನಗಳು ಕೇರ್ ಮಾಡೋದಿಲ್ಲ. ನೀರಿಲ್ಲದ ಮಾತ್ರ ಟ್ಯಾಂಕರ್ ನೀರಿಲ್ಲ ಅಂತ ಪರದಾಡ್ತಾರೆ. ನೀರಿದ್ದ ಹೆಚ್ಚಾಗಿ ವೇಸ್ಟ್ ಮಾಡಿ ಜನಗಳು ಅಲ್ಲಿ ವೇಸ್ಟ್ ಆಗಿರ್ತಾರೆ. ವಾಲ್ ಮ್ಯಾನ್ಗಳು ಸಮೇತ ಅದ್ರ ಕಡೆ ಗಮನ ಹರಿಸೋದಿಲ್ಲ, ನೋಡೋದಿಲ್ಲ. ಅವ್ರ ಪಾಡಿ ಆನ್ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಒಂದ್ ಗಂಟೆ ಆದ್ರೂ ನೋಡೋದ, ಎರಡು ಗಂಟೆ ಆದ್ರೂ ನೋಡೋದ, ನೀರು ಹೋಗ್ತಾನೆ ಇರ್ತದೆ ರಸ್ತೆಗಳಿಗೆ, ಅದು ಹೋಗ್ತಾನೆ ಇರ್ತದೆ. ಈ ಉರ್ದು ಶಾಲೆ ರೈಟ್ ಸೈಡ್ ಹೋಗೋ ಜಾಗದಲ್ಲೆಲ್ಲ ಸೇಮ್ ಆತ ನೀರನ್ನ ಆನ್ ಮಾಡಿದ್ಮೇಲೆ ಅವ್ರು ಎಲ್ಲಿರ್ತಾನೆ ಗೊತ್ತಿಲ್ಲ. ವಾಟರ್ ಮ್ಯಾನ್ ಸುಮಾರು ಚರಂಡಿಲಿ ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ನಾನು ಈಗ ವಾಸ ಇದ್ದೀನಿ, ನಾನು ಆಲ್ರೆಡಿ ವಾಸ ಇರೋದ್ರಿಂದ ನಲ್ಲಿಗಳಲ್ಲಿ ಅವರು ಒಳಗಡೆ ಒಂದು ದೊಡ್ಡ ದೊಡ್ಡ ಟ್ಯಾಪ್ ಹಾಕೊಂಡು ಅದನ್ನ ಏನಾದ್ರೂ ಮಾಡಿ ಆಫ್ ಮಾಡಲ್ಲ, ತಟ್ಟಿ ತುಂಬಿ ಹೋಗ್ತಾ ಇರುತ್ತೆ ಚರಂಡಿ ಒಳಗಡೆ ಕುಡಿಯೋ ನೀರು, ಸಿಹಿ ನೀರು. ಅದನ್ನ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಾನು ಅವ್ರಿಗೆ. ಈ ಜಾಗದಲ್ಲಿ ಉರ್ದು ಶಾಲೆಯಿಂದ ಲೆಫ್ಟ್ ಅಲ್ಲಿ ಇರ್ತಕ್ಕಂತ ಜಾಗದಲ್ಲಿ ಸರ್ ಅದನ್ನ ಆಫ್ ಮಾಡಕ್ಕೆ ಅಂತಕ್ಕಂಥವ್ರು ಹೋಗ್ಲಿಕ್ಕೆ ಒಳಗಡೆ ಇದು ಸೊಂಪಲ್ಲಿ ಇದನ್ನ ಹಾಕಿರ್ತಾರಲ್ಲ ಟ್ಯಾಪು, ಅದನ್ನಾದ್ರೂ ಆಫ್ ಮಾಡಿದ್ರೆ ಹೋಗುತ್ತೆ. ಅದೇನು ಹೋಗ್ತಾನೆ ಇರುತ್ತೆ, ಕೇಳೋರಿಲ್ಲ ಹೇಳೋರಿಲ್ಲ. ನಲ್ಲಿ ನಲ್ಲಿ ಕಲೆಕ್ಷನ್ಗೆಲ್ಲ ಮೀಟರ್ ಹಾಕೋದು ಉತ್ತಮ ಸರ್. ಅದು ಯಾರು ವೇಸ್ಟ್ ಮಾಡಲ್ಲ, ಅವಾಗ ಬಿಲ್ ಜಾಸ್ತಿ ಬರುತ್ತೆ ನಮಗಂತೂ. ರೀಡಿಂಗ್ ಮೀಟರ್ ಬರುತ್ತೆ ಸರ್, ವಾಟರ್ ರೀಡಿಂಗ್. ನಾವ್ ಯಾವಾಗ ಮೀಟರ್ ಹಾಕ್ತೀನಿ ಅಂತ ಇವ್ರೆ, ನಾವ್ ಯಾವಾಗಲೂ ಇದ್ ಬಿಡ್ತಾ ಇದ್ರೆ ಬಿಡದೆ ನಾವು ಹದಿನೈದು ಸ್ಕೋರ್ಸ್ ಐತಿ ಅಥವಾ ಟೆನ್ ಡೇಸ್ ಕೋರ್ಸ್ ಐತಿ ಅಥವಾ ವಾರ ಕೋರ್ಸ್ ಬಂದ್ಮೇಲೆ ನೋಡಪ್ಪ, ಇಲ್ಲಿ ಪ್ರಾಬ್ಲಮ್ ಇರ್ತಾರೆ. ನೀರ್ ಆನ್ ಮಾಡಿ ಆಫ್ ಮಾಡೋದು ಮಾಡಲ್ಲ, ಹಂಗಾಗಿ ನೀರ್ ವೇಸ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸತ್ಯಗಿರಿ ಬಡಾವಣೆ ನಾ ಕಣ್ಣರ ನೋಡಿದೀನಿ, ಯಾಕಂದ್ರೆ ಇನ್ನೇನ್ ಹೇಳಲ್ಲ. ನಾವು ಆಫ್ ಮಾಡಿ ಅಂತ ಹೇಳಿದೀನಿ ಸುಮಾರು ಜನಗಳಿಗೆ, ಯಾಕಂದ್ರೆ ಚರಂಡಿ ಹೋಗ್ತಾ ಇದ್ದೀನಿ. ಮನುಷ್ಯ ಕೇಳ್ಕೊಳಪ್ಪ, ಏನ್ ಮಾಡ್ತಾರೆ ಅಲ್ಲಿ ನೀರ್ ನಾನು ಇದಿನಲ್ಲ ಅಲ್ಲಿ ಯಾವಾಗ್ಲೂ ತುಂಬಿದ ಮೇಲೆ ತೊಟ್ಟಿಲ್ ಹೋಗ್ತಾ ಇರ್ತೈತೆ. ಬೇರೆಯವ್ರ ಮನೆಗಳಲ್ಲ ನಾನು ಕಣ್ಣಾರೆ ನೋಡಿದೀನಿ. ನಾನು ಅವ್ರ ಗಮನಕ್ಕೂ ತಂದಿದ್ದೀನಿ ಆಫ್ ಮಾಡ್ರಿ, ಯಾಕೆ ಅಷ್ಟೊಂದು ನೀರು ಹೋಗ್ತೈತೆ ಅಂತ ತೋರಿಸ್ತೀನಿ. ಬೇಕಾದ್ರೆ ನೀವು ನೋಡಿದ್ರೆ ಆ ಜಾಗನೂ ತೋರಿಸ್ಬೇಕು. ಹಾ ಸರಿ, ಸಿಟಿ ಸ್ಕ್ಯಾನ್ ಒಂದು ಬೇಕಾಗುತ್ತೆ ಸರ್, ಇಲ್ಲಿಗೆ ಎಸೆನ್ಷಿಯಲ್ ಇದೆ. ಮತ್ತೆ ಅಲ್ಲ, ಇದು ಜಿಲ್ಲಾಸ್ಪತ್ರೆ ಬಿಟ್ಟರೆ ಸೆಕೆಂಡ್ ನಮ್ಮ ತುಮಕೂರು ಕೊಟ್ಟಿಲ್ಲ. ಸಿಟಿ ಸ್ಕ್ಯಾನ್ ತುಮಕೂರಲ್ಲೇ ಇತ್ತೀಚೆಗೆ ಶುರು ಮಾಡಿದ್ರು, ನಾವು ಔಟ್ಸೋರ್ಸ್ ಮಾಡಿದ್ರು. ಔಟ್ಸೋರ್ಸ್ ಮಾಡ್ತೀವಿ ಸಿಟಿ ಸ್ಕ್ಯಾನ್ ಮೇಂಟೆನೆನ್ಸ್ ಕೆಲಸ, ಹಾಗಾಗಿ ನೋಡ್ತೀವಿ. ಬಟ್ ಈ ಲೆವೆಲ್ ಹಾಸ್ಪಿಟಲ್ಗಳಿಗೆಲ್ಲೂ ಸಿಟಿ ಸ್ಕ್ಯಾನ್ ಯೂಸ್ ಮಾಡ್ಬಿಟ್ಟು. ಆಮೇಲೆ ಲ್ಯಾಬ್ ಹೈಟೆಕ್ ಲ್ಯಾಬ್ ಇಲ್ಲ, ಈ ಥೈರಾಯ್ಡ್ ಎಲ್ಲ ಚೆಕ್ ಮಾಡೋ ತರದ ಲ್ಯಾಬ್ಸ್ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲ, 100% ಯುಟಿಲೈಸೇಷನ್ ಆಗಲ್ಲ. ಏನೊಂದ್ಸರಿ ಕೋವಿಡ್ ಬರೋದಕ್ಕೆ ಲ್ಯಾಬ್ ಬಿಟ್ಟರೆ ವೈರಾಲಜಿ ಲ್ಯಾಬ್ಗಳನ್ನೆಲ್ಲ ಅಷ್ಟೊಂದು ಬಳಸಕ್ ಆಗಲ್ಲ ನಾವು. ಆಗುತ್ತೆ ಏನು
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.